ಆದ್ಮೇಲೆ ಇದೊಂದು ಸುವರ್ಣದಿನ, ಒಂದು ಕೊನೆಯ ಕಡೆಗೆ ನಾವೆಲ್ಲ ಓದ್ತಾ ಇದೀವಿ. ಆದ್ಮೇಲೆ ಒಂದು ಸುಂದರವಾದಂತಹ ಕೊರತೆ ಮೈದಾನದ ಮಧ್ಯದಲ್ಲಿ ಒಂದ್ಸಲ ನಮಗೆಲ್ಲ ಒದಗಿಸಿಕೊಟ್ಟಂತಹ ಈ ಭಾಗದ ಕೊಡು ಗ್ರಾಮದ ಎಲ್ಲ ಹಿರಿಯರಿಗೆ, ಎಲ್ಲ ಕ್ರೀಡಾಪಟುಗಳಿಗೆಲ್ಲ ಒತ್ತಾದವಾದಂತಹ ಒಂದು ಕೊರತೆ ಮೈದಾನದ ಮಧ್ಯದಲ್ಲಿ ಮಾಡ್ತಿದ್ರು. ಆದ್ರೆ ಏನೇನ್ ಮಾಡ್ತೀರಿ ಮಾಡ್ರಿ, ಒಟ್ಟು ಜಗದಾಗಿನ ಎಲ್ಲಾ ದೊಡ್ಡ ಪೈಲ್ವಾನ್ರಿ ನಮ್ಮ ಊರಿಗೆ ಬರ್ಬೇಕಂತ ಹೇಳಿ ಒಂದು ಆಸೆ ಇಟ್ಕೊಂಡು ನಮ್ಮ ಊರಿಗೆ ಬಂದಿದ್ದ. ಆ ಪುಣ್ಯಾತ್ಮ ನಿಮ್ಗೆ ಗೊತ್ತು, ಅವ್ರಿಗೂ ಒಂದ್ಸಲ ಜೋರಾಗಿ ಚಪ್ಪಾಳೆ ಇರಲಿ. ಚಂದ್ರಕಾಂತ್ ಕರ್ಕೊಂಡೋಗಿ ಇಷ್ಟು ಸುಂದರವಾಗಿ ಚಪ್ಪಾಳೆಯನ್ನು ಮಾಡೋದ್ರ ಮೂಲಕ, ಕೇಕೆ ಹಾಕೋದ್ರ ಮೂಲಕ ಹರಿಸಿದ್ದಾರೆ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸಿ ಸರ್. ಅವ್ರ ಜೋಡಿ ಹಣ ಅವರು ಬಾಲೇಂದರ್ ಮಗೂರ 8 ಕಿಲೋ 25 ವರ್ಷ ಅವ್ರಿಗೂ ವಯಸ್ಸೈತಿ. ಅವ್ರಿಗೂ ಕೂಡ ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ, ಜೋರಾದ ಪ್ರೀತಿಯ ಚಪ್ಪಾಳೆ. ಬೋಲೋ ಭಾರತ್ ಮಾತಾ ಕೀ, ಬಸವೇಶ್ವರ ಮಹಾರಾಜ ಕೀ. ಥ್ಯಾಂಕ್ ಯು ಸರ್. ಕನ್ನಡದಲ್ಲಿ ಇಲ್ಲಿವರೆಗೆ ನಿಮಗೆ ಕುಸ್ತಿಯ ಗಂಧವನ್ನೆಲ್ಲ ಹೇಳಿಕೊಟ್ಟಂತವ್ರು, ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ ಬಂಧುಗಳೇ. ಕನ್ನಡದ ನಮಸ್ತೆ. ಥ್ಯಾಂಕ್ ಯು ಸರ್. ಹಿಂಗ ಉಳಿಸ್ಕೊಂಡು ಹೋಗ್ರಿ ಸರ್ ಕುಸ್ತಿ. ಸರಿದ್ಬಿಡ್ರಿ, ಯಾಕಂದ್ರ ಸುಂದರವಾದಂತ ಕೊನೆ ಕುಸ್ತಿದೆ. ಸರಿದ್ಬಿಡ್ರಿ, ನಿಂತಾರೆಲ್ಲ ಸರಿದಿ ಸರಿಬೇಕು. ತಾವುಗಳು ಕುಂಡ್ರಬೇಕು, ಕಾಣಿಸ್ಲಿ ಮಂದಿ, ಕಾಣಿಸ್ಲಿ ಅಲ್ಲಿ ಇದ್ರಾಗ ಕಾಣ್ಲಿ. ಸರಿ ನೋಡ್ನು, ಎಲ್ಲ ಲಾಕ್ ಮಾಡ್ಬೇಡ್ರಿ, ಸರಿದ್ಬಿಡ್ರಿ ಪ್ಲೀಸ್. ಒಂದು ಸುಂದರವಾದಂತ ಕುಸ್ತಿ ಮೈದಾನ ಮಧ್ಯದಲ್ಲಿ ರೋಮಾಂಚನಕಾರಿಗಳಿಗೆ ಕೊನೆಯ ಕುಸ್ತಿಯ ಸುಮಾರು 100 ಕುಸ್ತಿಗಳನ್ನು ಆಡಿಸಿದಂತ ಈ ಭಾಗದಲ್ಲಿ ಸರಿರಿ ಸರಿರಿ. ಇಲ್ಲಿ ಯಾರ್ರಿ ಕುತ್ಕೋಬೇಕು, ಕುತ್ಕೋಬೇಕು ತಾವೆಲ್ಲ ಕೊಡ್ರಿ ಸರ್ ಪ್ಲೀಸ್. ಸರಿ ನೋಡೋಣ, ಸರಿದು ಬಿಡ್ರಿ ಎಲ್ಲರೂ ನೋಡ್ರಿ. ಸರಿರಿ, ದಯವಿಟ್ಟು ಸರಿ ಅಲ್ಲದು ಒಂದು ಸರಿರಿ. ಮುಂದಿನವ್ರು ನೀವು ಸರಿ ಕುತ್ ಸರ್ ಕುತ್ಬೇಕು, ಕೊಡ್ರಬೇಕು ಶಾಸ್ತ್ರದಿಂದ. ಈ ಕುಸ್ತಿ ಒಳಗೆ ವಿಜಯಶಾಲಿಯಾದಂತಹ ಪೈಲ್ವಾನರಿಗೆ ಅನಿಲ್ ಅಣ್ಣ ಚಿಕ್ಕೋಡಿ ಅವರು 5000 ರೂಪಾಯಿ ಬಹುಮಾನ ಇಟ್ಟಾರ. 5000 ರೂಪಾಯಿ ಬಹುಮಾನ. ಏ ಕುತ್ಕೋರಿ ಸರ್ ಪ್ಲೀಸ್. ಅಭಿಮಾನಿಗಳೇ, ಈ ಕುಸ್ತಿ ಮೈದಾನ ಜೋಡಿಸೋ ಸಲುವಾಗಿ ಬಹಳಷ್ಟು ಹೆಲ್ಪ್ ಮಾಡ್ಯಾರ ಗಂಗಾವೇಶ್ ತಾಲೀಮದ ಪೈಲ್ವಾನ್ ರೀ ಅವರು, ಸಚಿನ್ ಪೂಜಾರಿ ಅವ್ರಿಗೊಂದ್ಸಲ ಜೋರಾಗಿ ಬರಲಿ, ಜೋರಾಗಿ ಚಪ್ಪಾಳೆ ಬರಲಿ. ಧನ್ಯವಾದ. ಸುಂದರ ಕೊಟ್ರಿ. ಹಾ ಎಸ್, ಹಾಗೆ ಕಾಣ್ಲಿ, ಇದು ಕಾಣ್ಲಿ, ಹಾಗೆ ಕ್ಯಾಮರಾ ಕಣ್ಣಿಗೆ ಉತ್ತಮವಾದಂತ ಸೆರೆ ನೀಡಿರ್ತಕ್ಕಂತ ಒಂದು ಅವಕಾಶ. ಕ್ಯಾಮರಾಮನ್ ಬಹಳ ಸುಂದರವಾಗಿ ಇಬ್ರು, ನಾವು ಅವರನ್ನು ಅಪ್ರಿಷಿಯೇಟ್ ಮಾಡ್ತಾ ಇದೀವಿ. ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಬಹಳ ಉತ್ತಮವಾದಂತಹ ಕುಸ್ತಿಯ ಒಂದು ಸುಂದರವಾದಂತಹ ಸೆರೆ ಹಿಡಿತಾ ಇದ್ದಾರೆ ಅವರು. ಎಲ್ಲ ಪಟುಗಳನ್ನ ಕರೆಸಿ ಸುಮಾರು ಕುಸ್ತಿಗಳನ್ನು ಆಯೋಜನೆ ಮಾಡಿಕೊಂಡಂತಹ ಮಹಾನೀಯರಿಗೆ ನಾನು ತಕ್ಕಂತ ಕೋಟಿ ನಮನ ಅರ್ಪಿಸ್ತಾ ಇದ್ದೀನಿ ಸರ್. ಒಂದ್ ಸ್ವಲ್ಪ ಪ್ಲೀಸ್. ಎಲ್ಲ ಮಾಡಿ ಹಿಂದೆ ಉಳಿತು, ಹಾಗೆ ಕಟ್ ಆಗುತ್ತೆ ಸರ್ ಪ್ಲೀಸ್. ನೀವು ಮುಂದೆ ಬರೀ ಬಂಧುಗಳೇ, 15 ವರ್ಷದಿಂದ ಪ್ರಯತ್ನ ಮಾಡ್ತೀನಿ ಬಂಧುಗಳೇ. 2500 ವರ್ಷದ ಹಿಂದೆ ಸೂಪರ್ ಬಹಳ ಉತ್ತಮ ಒಂದು ತಾಪಿತ್ತು. ಆದ್ರೆ ಕೂಡ ಅವರು ಕೂಡ ಚಾಕು ಚಕ್ಕತೆಯ ಒಬ್ಬ ಕುಸ್ತಿಪಟ್ಟು ತಪ್ಪಿಸ್ಕೊಂಡಿದ್ದೆ. ಅದು ನೋಡ್ಬೇಕು ಮತ್ತೆ ಎಸ್ ಆಯ್ತು. ನೀ ಹೊರಗೆ ಹೋಗ್ಬಾರ್ದು, ನಾನು ನಿನ್ನ ಇರುತ್ತೋದ್ ಮಾತು ಹೋಗ್ತು ನಾವು ಮತ್ತೆ ಮುಂದೆ. 2500 ವರ್ಷದ ಹಿಂದ ಋಷಿ ಮುನಿಗಳು ಹೇಳ್ತಿದ್ರು, ದೇವ್ರು ಎಲ್ಲಿದಾನ, ದೇವ್ರು ಎಲ್ಲಿದಾನ ಅಂತ ಹೇಳಿ ಕೇಳಿದಾಗ, ನನ್ನಂತ ಬಹುತ್ ಭಕ್ತ ಕೇಳಿದಾಗ ಆ ಋಷಿ ಹೇಳ್ತಾನ, ತಂದೆ ತಾಯಿ ಪಾದದ ಕೆಳಗದಾನಂತ ದೇವ್ರು ಇರು ಜಾಗ. ಅದಕ್ಕೆ ಇವತ್ತಿಂದ ಹೋಗಿ ನಿಮ್ ಹಿರಿಯರಿರ್ರಿ ಕಿರಿಯರಿರ್ರಿ, ನಾವಂತೂ ಕಳ್ಕೊಂಡಿವ್ ನಮ್ಮ ಅವ್ವ ಅಪ್ಪನ್ನ. ಯಾರ ಮನ್ಯಾಗ ಅವ್ವ ಅಪ್ಪ ಜೀವಂತ ಅದಾರ ಅವರಿಗೆ ನೀವು ದಿನ ಒಂದು ಬಟ್ಟಲ್ದಾಗ ಎಣ್ಣೆ ಹಚ್ಚಿಕೊಂಡು ಎಣ್ಣೆ ಹಾಕೊಂಡು ಅವ್ರ ಪಾದಕ್ಕೆ ಹಚ್ಚಿ ನಮಸ್ಕಾರ ಮಾಡಿ ಸರ್ ಮಕ್ಕೊಂಡದಾದ್ರ ನಿಮ್ಮ ಜೀವನದಾಗ ಎಂದೂ ಏನು ಕಡಿಮೆ ಬಿಡಂಗಿಲ್ಲ. ನಾ ಹೇಳ್ತೀನಿ ಮಾತ ನೋಡ್ರಿಪ್ಪ, ಎಷ್ಟು ಚಪ್ಪಾಳೆ ಬಂದು ನೋಡ್ರಿ, ಎಷ್ಟು ವಜ್ಜಾಗೈತೆ ನೋಡ್ರಿ. ತಂದೆ ತಾಯಿ ಪಾದ ಮೇಲೆ ಕೈ ಇಲ್ಲ
ಮಾಡಿ ಅದ್ರ ಸುಖ ನಿಮಗೆ ಸಿಕ್ಕತಿ. ದಿನಾ ರಾತ್ರಿ ಪಾದಕ್ಕೆ ಎಣ್ಣಿ ಹಚ್ತೀರಿ, ಹಣಿ ಹಚ್ಚಿ ನಮಸ್ಕಾರ ಮಾಡಿ ಮಕ್ಕೋತೀರಿ, ಅದರ ಸುಖ ಏನಾಗ್ತ ಅನ್ನೋದು ನನಗೆ ಮುಂದಿನ ದಿನಮಾನದಾಗ ನೀವು ಹೇಳ್ಬೇಕು. ಬಸವೇಶ್ವರ ಮಹಾರಾಜಕ್ಕೆ ಓಡೋ ಬಜರಂಗ ಬಲಿಕ್ಕೆ ಇಲ್ಲ ಎಲ್ಲ ಶನ್ ಸುಟ್ಟವರಂಗಾಗಿ ಜಗ್ಗಿ ಜಗ್ಗಿ ಒಳಗೆ ತಗೊಳ್ತಾರ ನೋಡ್ರಿ. ಮತ್ತೆ ಹಂಗ ನೀ ಬರಬಾರ ಕಡೆ ನಾನ ಜಗ್ಗಿ ತಗೋದ್ನಂತೇಳಿ ನೋಡ್ರಿ. ಅವ್ರ ಜಗ್ಗಿ ಹೊರಗೆ ಹೋಗೋದಕ್ಕ ಏನಾತ ಏನಾತ ಏ ಸುತ್ತಾಕ್ರಿಪ್ಪ ಹಣ ಇಡೀ ಜಗತ್ತ ನೋಡ್ಲತ್ತಿತ್ತು ನಿಮ್ಮ ಮೂರು ಮೈದಾನ. ನಾವಷ್ಟೇ ನೋಡಕತ್ತಿಲ್ಲ, ಇಡೀ ಜಗತ್ತ ನೋಡಕತ್ತಿತ್ತು. ಇವತ್ತಿನ ಸೆರಗಾವ್ ಕುಸ್ತಿದು ಲೈವ್ ಉಟ್ಲಿ ಕಷ್ಟ ಮಾಡಕತ್ತಾರ ಅವ್ರಲ್ಲ ಯೂಟ್ಯೂಬ್ನಾಗ ಲೈವ್. ನೈ ನೈ ಹುಡುಗ ನಕಟ್ಟೆವು ಸಿಕಂದರ್ ಬಾಬು ಹುಡುಗ ಪಟ್ಟಿವರ್ ನಕಟ್ಟೆವು ಪೂರ ಜಗತ್ತೆಲ್ಲ ಲೈವ್ ನೋಡಕತ್ತೈತಿ ಇವತ್ತು ಸಿರಗಾಂವ್ ಮೈದಾನ. ಎತ್ತ ಏನ್ ಜಗಿದಂಗ ಆಗತ್ತ ಅವ್ ಟಗರ ಕುಸ್ತಿ ಟಗರ ಒಂದು ಕಳಗ ಹಸ್ತಾರ ರೀ ಗುದ್ದಾಟ ಹಂಗ ಜಗ್ ಜಗ್ ನಿನ್ನ ಬಿಡ್ತಾರಲ್ಲ ಹಂಗಾಗ ನಿಣ ತಗೊಂಡ್ಬರ್ತಂತ ನೋಡ್ಬೇಕು. ಅವರು ಕೂಡ ಉತ್ತಮ ಕುಸ್ತಿ ಪಟ್ಟ ನೋಡಿ ಸೌಡತ್ರ ಕೊಡ್ಬೇಕಾಗಿ ಹಲೋ ಎಲ್ಲ.